ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವ ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವ ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರ ನೆನಪಿನೈತೆ ಜಯರತ್ನ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣು ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿ ಗಂದೋ ಮನೆತನವೋ ದಾನವೇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಗ್ರಾಮದಲ್ಲಿ ಈ ದಿನ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ಹಾಗೂ ಎಪಿಎಂಸಿ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರೆಡ್ಡಿ ಶ್ರೀನಿವಾಸ್ ಅವರ ಒಂದು ನೇತೃತ್ವದಲ್ಲಿ ಹಾಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗುಣಾಲ್ ಅಮರೇಶ್ ಸರ್ ಅವರು ಹಾಗೆ ಹಿರಿಯರಾಗಿರ್ತಕ್ಕಂಥ ವೆಂಕಣ್ಣ ಅವರು ಹಾಗೆ ಹುಸೇನ್ ಬಾಷಾ ಅವರು ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಯುವಕರು ಇವರೆಲ್ಲರ ಒಂದು ಜೊತೆಗೆ ಈ ಚಿಕ್ಕಜಂತಕಲ್ ಕರೋನಾ ಸಂಕಷ್ಟ ಸಮಯದಲ್ಲಿ ಏನು ಸೀಲ್ಡೌನ್ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಜನರ ಜೊತೆಗಿರಬೇಕು ಬಡ ಜನರಿಗೆ ಸೇವೆ ಮಾಡಬೇಕು ಅನ್ನೋ ಏನು ಸಂಕಲ್ಪದಿಂದ ಲಾಕ್ಡೌನ್ ಆದ ಮೊದಲ ವಾರದಿಂದ ಕೂಡ ರೆಡ್ಡಿ ಶ್ರೀನಿವಾಸ ಅವರು ತರಕಾರಿಯ ರೈತರು ಬೆಳೆದಂಥ ತರಕಾರಿಗೆ ಬೆಲೆ ಇಲ್ಲದ ಒಂದು ಆ ಸಮಯದಲ್ಲಿ ಆವಾಗಿಂದಲೂ ಕೂಡ ಅವರು ರೈತರಿಂದ ನೇರವಾಗಿ ಖರೀದಿ ಮಾಡಿ ಜನರಿಗೆ ಹಂಚುವಂಥ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಮುಂದುವರೆದು ಈಗಲೂ ಕೂಡ ಚಿಕ್ಕಜಂತಕಲ್ ಲಾಕ್ಡೌನ್ ಆದ ತಕ್ಷಣವೇ ಅವರು ಯಾವುದೇ ರೀತಿಯ ಅವ್ರು ಹೇಳ್ತಾರೆ ಅಳಿಯಲು ಸೇವೆ ಅಂತಾರೆ ನಿಜವಾಗ್ಲೂ ಸರ್ ನೀವು ಮಾಡ್ತಾ ಇರೋದು ಅಳಿಯಲಾರದಂಥ ಸೇವೆ ಇದು ಮನಸ್ಸ ಜನರ ಒಂದು ಬಡಜನರ ಮನಸ್ಸಲ್ಲಿ ಅಚ್ಚಳಿದಂಥ ಉಳಿಯುವಂಥ ಸೇವೆ ಹಾಗಾಗಿ ಎಲ್ಲರೂ ಕೂಡ ಗ್ರಾಮಸ್ಥರು ಸೀಲ್ಡೌನ್ ಆಗಿದೆ ಲಾಕ್ಡೌನ್ ಆಗಿದೆ ಅನ್ನುವ ಯಾವುದೇ ಒಂದು ಭಯ ಬೇಡ ಜಾಗೃತರಾಗಿರಲಿ ಕರೋನಾ ಸೋಂಕಿನಿಂದ ನಾವು ದೂರ ಇರೋಣ ಒಂದು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋಣ ಮಾಸ್ಕ್ ಖಂಡಿತವಾಗಿ ನಾವು ಹಾಕ್ಕೊಂಡೇ ಹೊರಗೆ ಬರೋಣ ಬೇರೆ ಯಾವುದೇ ಕಾರಣ ಇಲ್ಲದೆ ಹೊರಗೆ ಬರೋದು ಬೇಡ ಅಂಥೇಳಿ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಹಿರಿಯರೆಲ್ಲರಿಗೂ ನಮಸ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎ ಪಿ ಎಂ ಸಿ ಸದಸ್ಯರ ರೆಡ್ಡಿ ಶ್ರೀನಿವಾಸ್ ಅವರೇ ಹಾಗೂ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಾಜೇವರು ಚಿಕ್ಕಲ್ ಜಂತಕಲ್ನ ಎಲ್ಲ ಊರಿನ ಗುರುಹಿರಿಯರು ಇವತ್ತೇನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರೆಡ್ಡಿ ಶ್ರೀನಿವಾಸ್ ಅವರು ಹಿಂದೆ ರೈತರ ಬೆಳೆದಂಥ ತರಕಾರಿನ ಎರಡು ತಿಂಗಳ ಆ ಬೆಳೆದಂಥ ಬೆಳೆನ ಮಾರ್ಕೆಟ್ಗೆ ಬರದೇ ಹಾಗೆ ಉಳಿದು ಕೆಡ್ತಾ ಇತ್ತು ಆ ಬೆಳೆನ ತೊಗೊಂಬಂದು ಸ್ವಂತ ಖರೀದಿ ಮಾಡಿ ಬೆಳೆತನ ಅಂದರೆ ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಎದ್ದು ಹೋಗಿ ತರಕಾರಿ ಖರೀದಿ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ತಂದು
ಶ್ರೀರಾಮನಗರದ ಎರಡು ತಿಂಗಳ ಕಾಲ ದಿನಮಾನ ತರಕಾರಿ ಹಂಚಿ ಇವತ್ತು ಎಲ್ಲರಿಗೆ ಸೇವೆ ಸಲ್ಲಿಸಿದ್ರು ಆದರೆ ಪ್ರತಿಯೊಂದು ಕೆಲಸನೂ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಪಿಎಂಸಿ ಸದಸ್ಯರಾಗಿ ಇವತ್ತು ಯಾಕಂದರೆ ಜನರಿಗೆ ಅವಶ್ಯಕತೆ ಐತಿ ಯಾಕಂದರೆ ಈ ಕೊರೋನಾ ಹಿಂದಿದ್ದಂಥ ಸಮಯದಲ್ಲಿ ಕೆಲವೊಂದಿಷ್ಟು ದಿನ ಬಡ ಜನರಿಗೆ ಭಾಳ ನಿರ್ದಕ್ಕರವರಿಗೆ ಊಟದ ಪರಿಸ್ಥಿತಿ ಎಲ್ಲ ಕೊರತೆ ಇತ್ತು ಅಂಥ ಟೈಮ್ನಲ್ಲಿ ಅವರು ಮಾಡಿದಂಥ ಸೇವೆ ಹಳೆಯ ಸೇವೆ ಎಲ್ಲ ದೊಡ್ಡ ಸೇವೆ ಅದು ಯಾಕಂದ್ರೆ ಮಾಡಲಿ ನಮ್ಮ ರೆಡ್ಡಿ ಶ್ರೀನಿವಾಸ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಅವ್ರ ದೇವರಲ್ಲಿ ಕೇಳ್ತೀನಿ. ನಮಗೆಲ್ಲ ಗೊತ್ತಿದಂತೆ ಇದೊಂದು ಕರೋನಾ ವೈರಸ್ ಪ್ರತಿದಿನ ಜಾಸ್ತಿ ಹರಡ್ತಾ ಇದೆ, ಜಾಸ್ತಿ ಸ್ಪ್ರೆಡ್ ಆಗ್ತಿದೆ. ಇಷ್ಟು ದಿನ ಗ್ರಾಮೀಣ ಭಾಗದಲ್ಲಿ ಇದೊಂದು ಹರಡೋದು ಕಡಿಮೆ ಇತ್ತು, ಆದರೆ ಈಗ ಒಂದೊಂದೂರು ಒಂದು ಪೇಷಂಟು ಎರಡು ಪೇಷಂಟು ರೀತಿಯಲ್ಲಿ ಇವತ್ತು ಕರೋನಾ ವೈರಸ್ಸು ಸ್ಪ್ರೆಡ್ ಆಗ್ತಿದೆ. ಆ ಒಂದು ಕಾರಣದ ನಾವೆಲ್ಲ ಗ್ರಾಮೀಣ ಭಾಗದ ಎಲ್ಲ ಜನರು ಕೂಡ ಭಾಳ ಎಚ್ಚೆತ್ತುಕೊಂಡು ಸರ್ಕಾರ ಏನು ನಿಯಮಗಳು ವಿಧಿಸಿದ ಆ ನಿಯಮಗಳನ್ನ ಪಾಲಿಸ್ಕೊಂತ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಸ್ಯಾನಿಟೈಸ್ ಇರ್ಬೋದು, ಅದೇ ರೀತಿ ಕೈ ತೊಳೆಯೋದಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ. ಅದೇ ರೀತಿ ಇವತ್ತು ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೊಂದು ಗ್ರಾಮದಲ್ಲಿ ಅದೇ ನಮ್ಮ ಮರಳಿ ಹೋಬಳಿಯಲ್ಲಿ ನಮ್ಮ ಚಿಕ್ಕಜಂತಕಲ್ಲು ಮರಳಿ ಮತ್ತು ಶ್ರೀರಾಮನಗರ ಈ ಒಂದು ಗ್ರಾಮದಲ್ಲಿ ಅಲ್ಲೊಂದು ಪಾಸಿಟಿವ್ ಕೇಸ್ಗಳು ಬಂದಿದೆ. ನಮ್ಮ ಶ್ರೀರಾಮನಗರದಲ್ಲಿ ನಾಲ್ಕು, ಮರಳಿನಲ್ಲಿ ಎರಡು, ಮರಳಿನಲ್ಲಿ ಒಬ್ಬರು ತೀರ್ಕೊಂಡಿದ್ರು. ಅದೇ ರೀತಿ ಚಿಕ್ಕಜಂತಕಲ್ಲಲ್ಲಿ ಪಾಸಿಟಿವ್ ಅಂತೇಳಿ ಅದು ಕೂಡ ನೆಗೆಟಿವ್ ಬಂದಿದೆ. ಈ ಊರುಗಳಲ್ಲಿ ಜನರು ಸ್ವಲ್ಪ ತೊಂದರೆ ಆಗ್ತದೆ, ದಿನನಿತ್ಯ ಬಳಸುವಂಥ ವಸ್ತುಗಳು ತೊಂದರೆ ಆಗ್ತದೆ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಈಗಾಗಲೇ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಸುಮಾರು 46 ದಿನ ಈ ಒಂದು ಸೇವಾ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಮಾಡಿದ್ವಿ. ಇವತ್ತು ಈಗ ಏನಂದರೆ ಲಾಕ್ಡೌನ್ ಏನು ಪ್ರದೇಶಗಳದ ಅಲ್ಲಲ್ಲಿ ಅಲ್ಪ ಸ್ವಲ್ಪ ನಾವು ಒಂದು ಸೇವೆ ಮಾಡಬೇಕಂತೇಳಿ ಇವತ್ತಿನಿಂದ ನಾವು ಪ್ರಾರಂಭ ಮಾಡಿದ್ವಿ. ಪ್ರಥಮವಾಗಿ ನಾವು ಚಿಕ್ಕಜಂತಕಲ್ ಗ್ರಾಮದಲ್ಲಿ ಮಾಡ್ತಾಯಿದ್ವಿ. ಇನ್ನೊಂದು ಏನಂದರೆ ನಮ್ಮ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಿವರಾಜ್ ತಂಗಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರು ಕೂಡ ಒಂದು ನಿರ್ದೇಶನ ಹಿಡಿದು ಅಲ್ಪ ಸ್ವಲ್ಪ ತಾವು ಸೇವೆ ಮಾಡಿರಿ ನಮ್ಮ ಯಾರ್ಯಾರು ಮುಖಂಡ್ರು ಅಂತಂದಾಗ ನಾವು ಕೂಡ ಈ ಒಂದು ಕೆಲಸ ಪ್ರಾರಂಭ ಮಾಡಿದ್ವಿ. ಇವತ್ತೆಲ್ಲ ನಮ್ಮ ಯುವಕರು ನೋಡ್ತಾ ಇದ್ರಿ, ಇವತ್ತು ಎಲ್ಲರೂ ಕೂಡ ಅವರವರು ಕೆಲಸದಲ್ಲಿ ಪ್ಯಾಕಿಂಗ್ ಮಾಡಿ ಒಂದೊಂದು ಕುಟುಂಬಕ್ಕೆ ಕೊಡ್ಬೇಕಂತೇಳಿ ನಾವು ನಮಸ್ಕಾರ ಮಾಡುತ್ತಾ ಇವತ್ತು ನಮ್ಮ ಈ ಊರಿನ ಎಲ್ಲ ನಮ್ಮ ಗುರು ಹಿರಿಯರೇ ಮತ್ತು ತಾಯಂದಿರೇ ಇಲ್ಲಿಗೆ ಬಂದಂಥ ಎಲ್ಲ ನಮ್ಮ ಚುನಾಯಿತ APMC ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮೊಹಮ್ಮದ್ ರಫಿ ಅವರು ಮತ್ತು ಹೇರೂರು ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅಂಬರೀಷ್ ಗೋನಾಳ್ ಅವರೇ, ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಅಟಾರ್ ವೆಂಕಣ್ಣ ಅವರೇ, ಮಂಜುನಾಥ್ ಅವರೇ, ಹುಸೇನ್ ಸಾಬ್ ಅವರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಅವರೇ, ಮತ್ತು ಇಲ್ಲಿ ಪತ್ರಿಕಾ ಸ್ನೇಹಿತರು. ತಮಗೆಲ್ಲ ಗೊತ್ತಿದ್ದಂತೆ ಕರೋನಾ ವೈರಸ್ಸು ಬಗ್ಗೆ ನಾವೆಲ್ಲರೂ ಕೂಡ ಭಾಳ ಮುಂಜಾಗ್ರತೆ ಕ್ರಮಗಳು ಕೈಗೊಂಡರೂ ಕೂಡ ಇವತ್ತು ಗ್ರಾಮೀಣ ಭಾಗದಲ್ಲಿ ಸ್ಪ್ರೆಡ್ ಆಗ್ತಾಯಿದೆ. ಇವತ್ತು ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಸ್ಪ್ರೆಡ್ ಆಗಿ ಇದು ಹೊರಗಿನಿಂದ ಬಂದು ಕ್ವಾರಂಟೈನ್ ಇದ್ದವ್ರಿಗೆ ಪಾಸಿಟಿವ್ಗಳು ಮತ್ತು ನೆಗೆಟಿವ್ಗಳು ಬರ್ತಾಯಿದೆ. ಅದೇ ರೀತಿ ಚಿಕ್ಕಜಂತಕಲ್ನಲ್ಲಿ ಒಂದು ಪಾಸಿಟಿವ್ ಕೇಸ್ ಅಂತೇಳಿ ಇದು ಮಾಡಿದ್ರೆ ಅದು ಟೆಸ್ಟ್ ಮಾಡಿಸಿದಾಗ ಅದು ಏನೋ ದೇವತೆ ಆಶೀರ್ವಾದದಿಂದ ಇವತ್ತು ನಮ್ಮೂರಿಗೆ ನೆಗೆಟಿವ್ ಬಂದಿದೆ. ಅದಕ್ಕೊಂದು ನಾವು ಸಂತೋಷ ಪಡಬೇಕಾದಂಥ ಸಂದರ್ಭ. ಅದೇ ರೀತಿ ಇನ್ನು ಉಳಿದ ಶ್ರೀರಾಮನಗರ ಮರಳಿ ಗ್ರಾಮದಲ್ಲಿ ಕೂಡ ಈಗ ವ್ಯಾಪ್ತಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೀಗಾಗಲೇ ಫೆಬ್ರವರಿ ಮಾರ್ಚು ಮತ್ತು ಏಪ್ರಿಲ್ನಲ್ಲಿ ತಮ್ಮೆಲ್ಲರ ಸಹಕಾರದಿಂದ ನಾವೀಗೇನು ಹಳ್ಳಿ ಸೇವೆ ಮಾಡ್ತಾಯಿದ್ವಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಏನೋ ಒಂದು ವೆಜಿಟೇಬಲ್ ಕಿಟ್ಸು, ತರಕಾರಿ ಕಿಟ್ ಇರ್ಬೋದು, ಸ್ಯಾನಿಟೈಸಿಂಗ್ ಇವು ಇರ್ಬೋದು, ಸೋಪ್ಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಇವೆಲ್ಲವನ್ನು ಏನು ಅಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಇವತ್ತು ನಾವು ಯಾಕೆ ಮತ್ತೆ ಪುನಃ ಪ್ರಾರಂಭ ಮಾಡಿವಿ ಅಂದರೆ ಈ ಒಂದು ಚಿಕ್ಕಜಂತಕಲ್ಲು ಸೀಲ್ ಡೌನ್ ಆಗಿದೆ. ಆ ಒಂದು ದೃಷ್ಟಿಯಲ್ಲಿ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ, ಬಡ ಜನರಿಗೆ. ಅದಕ್ಕೆ ಏನು ನಾವೊಂದು ಅಳಿಲಿ ಸೇವೆ ಮಾಡಬೇಕಂತೇಳಿ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಿವರಾಜ್ ತಂಗಡಿ ಅವರು ಇಲ್ಲ ತಾವು ಅಳಿಲಿ ಸೇವೆ ಮಾಡಿರಿ ಅಂತೇಳಿ ನಾನು ಆದೇಶ ಅವತ್ತೇ ಮಾಡಿದರು.
ಅದೇ ರೀತಿ ನಾವು ನಮ್ಮ ನೂತನ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ರಫಿ ಅವರು ನಾವು ಅಮರೇಶ್ ಕೋನಳ ಅವರು ಮತ್ತು ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಚಿಕ್ಜಂತಕಲ್ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೆ ಇವತ್ತೊಂದು ವೆಜಿಟೇಬಲ್ ಕಿಟ್ ಕೊಡ್ತಾ ಇದ್ದೀವಿ ತರಕಾರಿ ಕಿಟ್ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬ ಮನೆಗೆ ನಾವು ಕೊಡ್ತಾ ಇದ್ದೀವಿ ಯಾವುದೇ ರೀತಿ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಪಕ್ಷ ಭೇದ ಇಲ್ಲ ಪ್ರತಿಯೊಬ್ಬರಿಗೆ ನಮ್ಮೆಲ್ಲ ಹಿರಿಯರಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರಿದ್ದಾರೆ ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದಾರೆ ಇವತ್ತೆಷ್ಟು ಆಗ್ತವೋ ಅಷ್ಟು ಇವತ್ತು 500 ಕಿಟ್ಸ್ ತಂದಿದ್ದೀವಿ ಇವತ್ತು 500 ಕಿಟ್ಸ್ ಆದಮೇಲೆ ಮತ್ತೆ ಪುನಃ ನಾಳೆ ಮಧ್ಯಾಹ್ನ ಮತ್ತೆ ಉಳಿದು ಕೂಡ ನಾವು ಪೂರ್ಣ ಪ್ರಮಾಣದ ಕೊಡ್ತೀವಿ ಅಂತೇಳಿ ಈ ಒಂದು ಸಂದರ್ಭ ಹೇಳ್ತೀನಿ ಈ ಒಂದು ಅಡಿಲಿ ಸೇವೆ ಮಾಡಲು ಅವಕಾಶ ಕೊಟ್ಟಂಥ ಚಿಕ್ಜಂತಕಲ್ ಗ್ರಾಮದ ಎಲ್ಲ ಗುರಿ ಹಿರಿಯರೆಲ್ಲರೂ ಕೂಡ ನಾನು ಅಂತ ನಮಸ್ಕಾರ ಹೇಳ್ತೀನಿ